ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹಲೋ ಏಂಜಲ್ಸ್, ಎಲ್ಲರಿಗೂ ಇನ್ನೊಂದು ಬಜೆಟ್ ವ್ಲಾಗ್ಗೆ ಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಯುವರ್ ಚಾನೆಲ್ ಬ್ಯಾಕ್ ಪ್ಯಾಕ್ ವಿತ್ ಎಮ್. ಸೊ ನಿಮಗಾಗಿ ಈ ಸ್ಪೆಷಲ್ ವ್ಲಾಗ್. ಸೊ ಎಸ್, ಅಂಡರ್ 500. ಆ್ಯಕ್ಚುಲಿ ನನ್ನ ಬಜೆಟ್ ಪ್ರಕಾರ 450 ರುಪೀಸಲ್ಲೇ ಇದು ಮುಗ್ದೋಗುತ್ತೆ, ಬಟ್ ನಾನು 500 ಅಂದ್ಕೊಂಡಿದ್ದೀನಿ. ಸೊ ಇಷ್ಟರ ಒಳಗಡೆ ನಾನು ಬ್ಯಾಂಗ್ಳೂರ್ ಟು ಮಂತ್ರಾಲಯ ಆ್ಯಂಡ್ ರಿಟರ್ನ್ ಮಂತ್ರಾಲಯ ಟು ಬ್ಯಾಂಗ್ಳೂರು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಆ್ಯಕ್ಚುಲಿ ಈ ಟ್ರಿಪ್ನ ನಾನು ಶಿರಡಿ ಆಗಿದ್ದು ನೆಕ್ಸ್ಟ್ ಡೇ ಹೋಗಬೇಕು ಅಂದ್ಕೊಂಡಿದ್ದೆ, ಬಟ್ ರಾಯರು ನನಗೆ ಕರ್ಸ್ಕೊಳ್ಳೋಕೆ ಇನ್ನೂ ಮನಸ್ಸು ಮಾಡಿರಲಿಲ್ಲ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಬಟ್ ಇವಾಗ ಕಾಲ ಕೂಡ ಬಂದಿದೆ ಆ್ಯಂಡ್ ನೀವು ಎಲ್ಲರೂ ಈಗರ್ಲಿ ವೆಯ್ಟ್ ಮಾಡ್ತಿದ್ರಿ ನನ್ನ ನೆಕ್ಸ್ಟ್ ಬಜೆಟ್ ವ್ಲಾಗ್ಗೆ ಅಂತ ನಂಗೆ ಗೊತ್ತು. ಸೊ ಹಾಗಾಗಿ ಬನ್ನಿ ಮಂತ್ರಾಲಯಕ್ಕೆ ಹೋಗೋಣ. ಕರೆಂಟ್ಲಿ ನಾನು ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸೊ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಆ್ಯಕ್ಚುಲಿ 2S ಸೀಟರಲ್ಲಿ ನಿಮಗೆ 150 ರುಪೀಸ್ ಆಗುತ್ತೆ, ಬಟ್ ನಾನು ನಿಮಗೆ 8 to 9 hours ಕೂತ್ಕೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಮನ್ಸ್ ಮಾಡಿ ಕೂತ್ಕೊಂಡು ಬರ್ತೀನಂದರೆ ಓಕೆ. ಸೊ ಇಲ್ಲ ಅಂದರೆ ನಾನು ಸ್ಲೀಪರ್ ರೆಕಮೆಂಡ್ ಮಾಡ್ತೀನಿ, ಅದು 250 ರುಪೀಸ್ ಆಗುತ್ತೆ. ಸೊ ಬ್ಯಾಂಗ್ಳೂರ್ ಟು ಮಂತ್ರಾಲಯ 250-250, 500 ಸ್ಲೀಪರ್ಗೆ ಆಗೋಗುತ್ತೆ, ಬಟ್ ಸೀಟರಲ್ಲಿ ಅಂದರೆ 150 each 300 ರುಪೀಸ್ ಆಗುತ್ತೆ. ನೀವು ಹೋಗೋಣ ದೇವಸ್ಥಾನ. ಸೊ ಇಲ್ಲಿಂದ ಡೈರೆಕ್ಟ್ ನಾವು ಏನು ರೂಮ್ ಬುಕ್ ಮಾಡಿರ್ತೀವಿ ಅಲ್ಲಿಗೆ ಹೋಗಿ ಫ್ರೆಶ್ ಆಗ್ಬೋದು, ಇಲ್ಲ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೂ ಡ್ರೆಸ್ ಚೇಂಜಿಂಗ್ ಫೆಸಿಲಿಟೀಸ್ ಇರುತ್ತೆ, ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬೋದು. ಹಾಯ್ ಪಾಪು ಜರ್ಕೋ. ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ? ಹಾಂ, ದೇವಸ್ಥಾನಕ್ಕೆ ಹೋಗ್ತಿದ್ಯಾ ತಾತಯ್ಯನ ನೋಡೋಕ್ಕೆ? ಏನು ನಿನ್ನ ಹೆಸರು? ರೈಲ್ವೆ ಸ್ಟೇಷನಿಂದ ಇಲ್ಲಿ ದೇವಸ್ಥಾನಕ್ಕೆ 50 ರೂಪಾಯಿ ತೊಗೊಂಡ್ರು. ಆ್ಯಂಡ್ ನಾನು ಬಂದಿರೋದು ಸ್ವಲ್ಪ ಮಾನ್ಸೂನ್ ಟೈಮ್ ಆಗಿರೋದ್ರಿಂದ ಹತ್ತಿ ಗಿಡಗಳದ್ದು ಎಲ್ಲ ಎಕರೆಗಟ್ಟಲೆ ಪ್ಲಾಂಟೇಷನ್ ಮಾಡಿಬಿಟ್ಟಿದ್ರು. ಆ ನದಿ ಕೂಡ ಫುಲ್ ತುಂಬಿ ಹರಿತಾಯಿತ್ತು, ಅದೆಲ್ಲ ಲೆನ್ಸಲ್ಲಿ ಕವರ್ ಆಗಿಲ್ಲ ಅನಿಸುತ್ತೆ. ಟ್ರೈನ್ ಇಳಿದು ಬಂದ ತಕ್ಷಣ ನೀವು ರೂಮ್ ಚೆಕಿನ್ ಆಗಿ ಫ್ರೆಶ್ ಆಗಿ ಹೋಗೋದಕ್ಕೆ ಆದಷ್ಟು ನೀವು ಆನ್ಲೈನಲ್ಲೇ ರೂಮ್ಸ್ನ ಬುಕ್ ಮಾಡ್ಕೊಂಬಿಡಿ, ಬಿಕಾಸ್ ಯಾವಾಗ ರಶ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಆಗಿಲ್ಲ ಅಂದರೆ ಸೆಂಟ್ರಲ್ ರಿಸೆಪ್ಷನ್ ಆಫೀಸಲ್ಲಿ ಒಂದ್ಸಲ ಬಂದು ಚೆಕ್ ಮಾಡ್ಕೊಂಡು ಹೋಗಿ, ಇಲ್ಲಿ ಅವೈಲಬಿಲಿಟಿ ಇದ್ದರೆ ಕೊಡ್ತಾರೆ ನಿಮಗೆ ಇಮಿಡಿಯೇಟ್ ಆಗಿ. ರಾಯರು ಮೂಲ ಮಠನ ಬಿಟ್ಟು ಇಲ್ಲಿಗೆ ಬಂದು ತಮ್ಮ ಬೃಂದಾವನನ ಕಟ್ಸ್ಕೋಬೇಕು, ಅವ್ರು ಇಲ್ಲೇ ಹೋಗಬೇಕು ಜೀವ ಸಮಾಧಿ ಏನಂತಾರೆ ಆ ಥರ ಆಗಬೇಕು ಅಂತ ಡಿಸೈಡ್ ಮಾಡಿದಾಗ, ಸೊ ಇಲ್ಲಿ ಆಲ್ರೆಡಿ ಒಂದು ಗ್ರಾಮ ದೇವತೆ ಇತ್ತು, ಆದರೆ ಜನ ಗ್ರಾಮ ದೇವತೆನ ಮರ್ತೋಗ್ಬಿಡ್ತಾರಲ್ಲ. ಸೊ ಹಾಗಾಗಿ ರಾಯರೇ ಏನು ಕಂಡೀಷನ್ ಆಗ್ತಾರೆ ಅಂದರೆ, ಯಾರೇ ಮಂತ್ರಾಲಯಕ್ಕೆ ಬಂದು ನನ್ನನ್ನು ದರ್ಶನ ಪಡೆಯೋಕ್ಕೂ ಮುಂಚೆ ನಿಮ್ಮನ್ನು ನೋಡಿ ಅದಾದಮೇಲೆ ನನ್ನ ದರ್ಶನ ಪಡೆದ್ರೇ ಅದು ಕಂಪ್ಲೀಟ್ ಆಗೋದು ಅಂತ ಒಂದು ಷರತ್ತು ಹಾಕ್ತಾರೆ. ಸೊ ಅದು ಅವಾಗಿಂದ ಇವಾಗಿನವರೆಗೂ ನಡ್ಕೊಂಬಂದಿರೋ ಪದ್ಧತಿ ಏನಂದರೆ, ಫಸ್ಟು ಮಂಚಾಲಮ್ಮನವರ ದರ್ಶನ, ಅದಾದಮೇಲೆ ರಾಯರ ದರ್ಶನ. ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ, ಆ್ಯಂಡ್ ಇಲ್ಲೂ ಕೆಲವರು ಅವರವ್ರ ಹರಕೆಗಳನ್ನ ತೀರಿಸ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು, ನನಗೆ ಅದ್ರದ್ದು ಪ್ರಸಾದನೂ ಸಿಕ್ತು. ಇನ್ನೊಂದು ಏನಂದರೆ, ಮಂತ್ರಾಲಯದಲ್ಲಿ ಒಬ್ಬರು ಬರ್ತಾ ಇದ್ದಾರೆ, ಸಿಂಗಲ್ಸ್ಗೆ ಯೂಶಲಿ ಯಾರೂ ಸ್ಟೇ ಬಿಡೋದಿಲ್ಲ ಮಂತ್ರಾಲಯ ಟ್ರಸ್ಟ್ ಕಡೆಯಿಂದ. ಸೊ ಸೋಲೋ ಬರ್ತಾ ಇರೋರು ಇಲ್ಲೇ ಫ್ರೆಶಪ್ ಆಗಿ ಟೆಂಪಲ್ ಕಡೆಯಿಂದ ಒಂದು ನದಿಯಲ್ಲಿ ಸ್ನಾನ ಮಾಡಿ ಫ್ರೆಶ್ ಆಗಿ ದರ್ಶನಕ್ಕೆ ಬರ್ಬೋದು. ಬೆಳಗ್ಗೆ 11:30 to 3 o'clock ಪ್ರಸಾದ ಇರುತ್ತೆ ಮಠದ ಕಡೆಯಿಂದ, ಮತ್ತು ರಾತ್ರಿ ಸಂಜೆ 7 o'clock ರಾತ್ರಿ 9:00 to 9:30 ಪ್ರಸಾದ ಇರುತ್ತೆ, ಊಟ ಮಾಡ್ಕೋಬೋದು. ಸೊ ಒಂದು ದಿನ ಇರೋರಿಗೆ ಇಷ್ಟು ಸಾಕು. ನೀವೇನಾದರೂ ಸ್ಟೇ ಆಗ್ತೀರಾ ಅಂದರೆ ನೀವು ರೂಮ್ಸ್ ಬುಕ್ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ಬಂದು ಸಂಜೆ ರಿಟರ್ನ್ ಟ್ರೈನು ಬುಕ್ ಮಾಡಿಕೊಂಡೇ ಬನ್ನಿ. ಸೊ ರಿಟರ್ನ್ ಹೋಗ್ತಿದ್ದೀರಾ ಅಂದರೆ, ಸೊ ರೂಮ್ಸ್ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಇವನ್ ನಾನು ಯಾವುದೂ ರೂಮ್ಸ್ ತೊಗೊಂಡಿಲ್ಲ. ಆ್ಯಕ್ಚುಲಿ ನಾನು ತುಂಬ ಕಡೆ ರಾಘವೇಂದ್ರ ಸ್ವಾಮಿಗಳದ್ದು ಸ್ಟೋರೀಸ್ನ ಓದಿದ್ದೀನಿ.
ಸೊ ಅದರಲ್ಲಿ ನನಗೆ ಗೊತ್ತಿರೋ ಸ್ಟೋರಿದಿಲ್ಲೊಂದು ಫೋಟೋ ಇದೆ. ಸೊ ಏನಂದರೆ ರಾಘವೇಂದ್ರ ಸ್ವಾಮಿಗಳು ನಾಲ್ಕು ಅವತಾರ, ಅಂದರೆ ಕೊನೆ ಅವತಾರ ರಾಘವೇಂದ್ರ ಸ್ವಾಮಿ. ಸೊ ಮೊದಲಿಗೆ ಇಲ್ಲೇ ನೋಡಿ, ಸೊ ಫಸ್ಟ್ ಅವತಾರ ಬಂದು ಇವರು ಭಕ್ತ ಪ್ರಹ್ಲಾದ ಮಹಾರಾಜ್. ನಾವೇನು ಹಿರಣ್ಯಕಶಿಪು, ಪುನೀತ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಸರ್ ಅವ್ರದ್ದು ಫಿಲಮ್ ನೋಡಿದ್ದೀವಿ. ಅದಾದಮೇಲೆ ಬಾಲಿಗ ಅಂತೇಳಿ ಇವರು ಒಬ್ಬರು ರಾಜರು, ಈ ಅವತಾರದಲ್ಲಿ ಬಂದರು. ಅದಾದ ನೆಕ್ಸ್ಟ್ ಜನ್ಮ ವ್ಯಾಸರಾಜರು, ಇವರು ಮಧ್ವಾಚಾರ್ಯರ ಶಿಷ್ಯ ಅಂತ ಏನೋ ಇದೆ ಇವ್ರ ಬಗ್ಗೆ. ಆ್ಯಂಡ್ ಅದಾದಮೇಲೆ ಕೊನೆಯವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಸೊ ಇದು ನಾಲ್ಕು ಅವತಾರ ಒಬ್ಬರದೇ. ಸೊ ನೀವು ನಂತರ ಬಾಟಲ್ಸ್ ಇಟ್ಕೊಂಡು ಬನ್ನಿ. ತುಂಬ ಕಡೆ ಆರ್ ಓ ವಾಟರ್, ಡ್ರಿಂಕಿಂಗ್ ವಾಟರ್ ಅಂತ ಪ್ಯೂರಿಫೈಡ್ ವಾಟರ್ಸ್ ಇಟ್ಟಿದ್ದಾರೆ. ಸೊ ರೀಫಿಲ್ ಮಾಡಿಕೊಂಡು ನಮ್ಮ ಬಾಟಲ್ಸ್ನ ನಾವು ರೀಯೂಸ್ ಮಾಡೋದ್ರಿಂದ ಪರಿಸರಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಪ್ರಸಾದ ತೊಗೊಂಡೆ, 25 rupees ಒನ್ ಪ್ರಸಾದ. ನನಗೆ ಎರಡು ಪೀಸ್ ತೊಗೊಂಡು, ನಾನು 50 rupees ಅಂದ್ಕೊಂಡಿದ್ದೆ. ಸೊ ಒನ್ ಪೀಸ್ 25 rupees, ಸೊ ನಾನು ಎರಡು ತೊಗೊಂಡೆ, 50 rupeesಗೆ ಪ್ರಸಾದ ಆಯಿತು. ಸೊ ಟೋಟಲ್ ಇವಾಗ 300, 400, 450 ಆಯಿತು. ಇಲ್ಲಿವರೆಗೂ ನಾನು ಏನೂ ತಿಂದಿಲ್ಲ. ಇವಾಗ 12 ಗಂಟೆ ಆಗಿದೆ. ಹಠದ ಪ್ರಸಾದಾಲಯಕ್ಕೆ ಹೋಗಿ ನಾನು ಹೊಟ್ಟೆ ತುಂಬ ಪ್ರಸಾದ ತಿಂತೀನಿ. ಅನ್ನಪೂರ್ಣ ಡೈನಿಂಗ್ ಹಾಲ್, 11 to 2, 7:30 to 9 PM. ಪ್ರಸಾದ ಆಯಿತು, ಮೊಸರನ್ನ, ಪಾಯಸ ಮತ್ತು ಬಿಸಿಬೇಳೆಬಾತ್. ಸೊ ತಿಂದೆ, ಆ್ಯಂಡ್ ತಿಂದಮೇಲೆ ಗೊತ್ತಾಯಿತು ಆ ಡೈನಿಂಗ್ ಹಾಲ್ ನಾವೇನು ಊಟ ಮಾಡಿದ್ವಿ, ಅದರ ದಾನಿ, ಅದನ್ನು ಕನ್ಸ್ಟ್ರಕ್ಷನ್ಸ್ಗೆ ಅದರ ದಾನಿಗಳು ಬಂದು ನಮ್ಮ ಇನ್ಫೋಸಿಸ್ ಓನರ್ ಅವರು, ಸುಧಾಮೂರ್ತಿ ಅಮ್ಮ ಮತ್ತು ನಾರಾಯಣ ಮೂರ್ತಿ ಸರ್ ಅಂತ ಹೇಳಿ ಗೊತ್ತಾಗಿ ತುಂಬ ಖುಷಿ ಅನಿಸ್ತು. ಸೊ ನೀವು ಒನ್ ಡೇ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಬೆಳಗ್ಗೆ ನಾನು ಬಂದು ಟ್ರೈನ್ಗೆ ಬಂದು ದರ್ಶನ ಮುಗಿಸ್ಕೊಂಡು ಈಗ ಅರೌಂಡ್ 1:00, 1:30 ಒಂದು ರಿಟರ್ನ್ ಬ್ಯಾಂಗ್ಳೂರಿಗೆ ಟ್ರೈನ್ ಇದೆ. ಆ ಟ್ರೈನಲ್ಲಿ ನೀವು ಹೋಗ್ಬೋದು. 9:30 ಅಷ್ಟು ಬೆಂಗಳೂರು ರೀಚ್ ಆಗ್ತೀರಾ. ಇಲ್ಲ ಅಂದರೆ ನೀವು ಒಂದು ದಿನ ಸ್ಟೇ ಆಗ್ತೀವಿ ಅಂದರೆ ನೀವು ಹೋಟೆಲ್ಸ್ ಬುಕ್ ಮಾಡ್ಕೊಳ್ಳಿ. ಸ್ಟೇ ಆಗಲ್ಲ ಅಂದರೆ ಹೋಟೆಲ್ ಬುಕ್ಕಿಂಗ್ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಇಷ್ಟು ಮಂತ್ರಾಲಯದ ಬಜೆಟ್ ಐಡಿಯಾ. ಸೊ ಈ ಬಜೆಟ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನಾನು ನಿಮಗೆ ಹಿಂಟ್ ಕೊಡ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ಸ್ ಏನಿರುತ್ತೆ ಅಂತ. ಸೊ ನನ್ನ ನೆಕ್ಸ್ಟ್ ವ್ಲಾಗ್ ಬಂದು ನಾನು ನಿಮ್ಮನ್ನೆಲ್ಲ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಸ್, ನೆಕ್ಸ್ಟ್ ನಾನು ನಿಮಗೆ ಫಾರಿನ್ನಲ್ಲಿ ಸಿಗ್ತೀನಿ. ಯಾವ ಕಂಟ್ರಿ ಏನು ಡೀಟೇಲ್ಸ್ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ಕೊಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಯಸ್, ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಬೈ ಬೈ ಏಂಜಲ್ಸ್.